ಶಾಂತಿ ನಗರದ ಫಲಿತಾಂಶದ ಕಡೆಗೆ ನಾವು ಗಮನವನ್ನ ಕೊಡೋಣ. ಪವರ್ ಟಿವಿ ನಡೆಸ್ತಾ ಇರುವಂತ ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಕ್ಷೇತ್ರದ ಜನ ಅಭೂತಪೂರ್ವವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಮಧ್ಯಾಹ್ನ ಶಾಂತಿನಗರ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಕೂಡ ನಡೆಯಿತು. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನ ಈಗಾಗಲೇ ಮುಕ್ತಾಯಗೊಂಡಿದೆ. ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಕ್ಷೇತ್ರ ಇದು ಶಾಂತಿನಗರ ಕ್ಷೇತ್ರ. ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿನಗರದ ಮತದಾರರು ಕಾಲ್ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಶಾಂತಿನಗರ ಕ್ಷೇತ್ರದ ರಣರಂಗದಲ್ಲಿ ಗೆಲ್ಲುವ ರಣಕಲಿ ಯಾರು? ಶಾಂತಿನಗರ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 11,670. ಪುರುಷ ಮತದಾರರು 10,329, 1341 ಮಹಿಳಾ ಮತದಾರರು. ಇನ್ನು ಇತರೆ ಪಕ್ಷಗಳ ಪರವಾಗಿ ದಾಖಲಾದ ಮತಗಳ ಸಂಖ್ಯೆ 601. ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 5,038. ಬಿಜೆಪಿ ಪರ ಮತ ಹಾಕಿದ ಪುರುಷರು 4,526, ಇನ್ನು ಮಹಿಳಾ ಮತದಾರರು 512. ಜೆಡಿಎಸ್ ಪಕ್ಷದ ಪರ ಮತ ಹಾಕಿದ ಮತದಾರರ ಸಂಖ್ಯೆ 1,740. ಇನ್ನು ಜೆಡಿಎಸ್ ಪರ ದಾಖಲಾದ ಪುರುಷರ ಮತಗಳು 1,559, 181 ಮಹಿಳಾ ಮತದಾರರು. ಇನ್ನು ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 4,291. ಕಾಂಗ್ರೆಸ್ ಪರ ಪುರುಷರ ಮತಗಳು 3,812, 479 ಮಹಿಳೆಯರು. ಭಾರತೀಯ ಜನತಾ ಪಕ್ಷದ ಪರ ಶೇಕಡಾ 43% ಮತಗಳು ಚಲಾವಣೆಯಾಗಿವೆ. ಕಾಂಗ್ರೆಸ್ ಪಕ್ಷದ ಪರ ಶೇಕಡಾ 37% ಮತ ಹಾಕಿದ್ದಾರೆ ಶಾಂತಿನಗರದ ಮತದಾರರು. ಜಾತ್ಯತೀತ ಜನತಾದಳದ ಪರ ಶೇಕಡಾ 15% ಮತಗಳು ದಾಖಲಾಗಿವೆ. ಅಂದರೆ ಬಹಳ ಗಮನಿಸಬೇಕಾದಂಥ ವಿಚಾರ, ಇಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ. ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 5% ಮಾತ್ರ ಮತಗಳು ದಾಖಲಾಗಿವೆ. ಕಾಂಗ್ರೆಸ್ ವಿರುದ್ಧ 747 ಮತಗಳ ಅಂತರದಿಂದ ಬಿಜೆಪಿ ಮುಂದು ಇದೆ, ಅಂದರೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಶಾಂತಿನಗರ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಂತಾಗಿದೆ. ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಶಾಸಕ ನಲಪಾಡ್ ಹ್ಯಾರಿಸ್ಗೆ ಶಾಕ್. ಶಾಂತಿನಗರ ಕ್ಷೇತ್ರದಲ್ಲಿ ಜಯಭೇರಿ ಭಾರಿಸುತ್ತ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಬಹಳ ಕಸರತ್ತನ್ನ ನಡೆಸ್ತಾ ಇದೆ. ಬಿಜೆಪಿ ಜನಪ್ರಿಯ ಶಾಸಕ ನಲಪಾಡ್ ಹ್ಯಾರಿಸ್ಗೆ ಮತದಾರರು ಶಾಕ್ ಕೊಡ್ತಾರ? ಶಾಂತಿನಗರದಲ್ಲಿ ಬಿಜೆಪಿ ಪರ ಬಹಳಷ್ಟು ಒಲವನ್ನ ತೋರಿಸಿದ್ದಾರೆ ಆ ಜನತೆ. ಶಾಂತಿನಗರ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಇದು. ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಹವಾ ಇರುವಂತಹ ಶಾಂತಿನಗರದಲ್ಲಿ ಕೇಸರಿ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ. ಬಿಜೆಪಿ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳ ನಡುವೆ ಪೈಪೋಟಿ ಕೂಡ ಇದೆ. ಈಗಾಗಲೇ ಶಿವಕುಮಾರ್, ಗೌತಮ್ ಕುಮಾರ್, ವಾಸುದೇವ್ ಮೂರ್ತಿ ನಡುವೆ ಫೈಟ್ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ ಶಾಸಕ ಎನ್ಎ ಹ್ಯಾರಿಸ್, ಇದು ಪಕ್ಕ. ಇನ್ನು ಜೆಡಿಎಸ್ ಪಕ್ಷದಿಂದ ಹೆಚ್ ಮಂಜುನಾಥ್ ಗೌಡ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಇದು ಶಾಂತಿನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಶಾಂತಿನಗರ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿಯಲ್ಲಿ ಶೇಕಡಾ 43% ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಶೇಕಡಾ 37%. ಇನ್ನು ಜೆಡಿಎಸ್ ಶೇಕಡಾ 15% ಮತಗಳನ್ನು ಪಡೆದುಕೊಂಡಿದೆ. ಇನ್ನು ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 5% ಮತಗಳು ಚಲಾವಣೆಯಾಗಿವೆ.